ಮಾನ್ಯ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ವಿ. ಆಯಿತು. ಮತ್ತು ಬೆಳಿಗ್ಗೆ ತಾನೇ ಇದಕ್ಕೆ ಮೊದಲು ಡಿ ಕೆ ಶಿವಕುಮಾರ್ ಕೂಡ ಒಂದು ಭೇಟಿ ಮಾಡಿ ಅವ್ರಿಗೂ ಭೇಟಿ ಮಾಡಿದ್ವಿ. ಎಲ್ಲ ವಿಚಾರ ತಿಳಿಸಿದ್ದೀವಿ. ಮತ್ತು ಈಗಾಗಲೇ ನನಗೆ ಮಾಹಿತಿ ದೊರಕಿದ ಪ್ರಕಾರ ಯಾವುದು ಕ್ಲಾರಿಟಿ ಇದೆ, ಸಿಂಗಲ್ ನೇಮ್ ಒಂದು 8-9 ಕ್ಲಿಯರ್ ಮಾಡ್ತೀವಿ ಅಂಥೇಳಿ ಸುದ್ದಿ ಇದೆ. ಮತ್ತು 2-3 ಬಂದಿರೋವಂಥ ಕಾನ್ಸ್ಟಿಟ್ಯೂನ್ಸಿಗಳು ಮತ್ತೊಂದು ಸಲ ಎಕ್ಸಸೈಸ್ ಮಾಡಿ, ಮತ್ತೊಂದು ಸಲ ಸ್ಕ್ರೀನಿಂಗ್ ಕಮಿಟಿ ಮಾಡಿ ಅದನ್ನು ನಿರ್ಧಾರಕ್ಕೆ ಬನ್ನಿ ಅಂಥೇಳಿ ರಾಜ್ಯದ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂಥೇಳಿ ವರದಿ ಸಿಕ್ಕಿದೆ. ಹಾಗಾಗಿ ಬಹುಶಃ ಸೋಮವಾರ ಮತ್ತೊಂದು ಸಲ ಸ್ಕ್ರೀನಿಂಗ್ ಕಮಿಟಿ ಬೆಂಗಳೂರಲ್ಲೇ ಮಾಡ್ಬೋದು ಅಂಥೇಳಿ ಸುದ್ದಿ ಇದೆ. ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ನೀವು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರೆ ಅಂದರೆ ನಮ್ಮನ್ನು ಕನ್ಸಿಡರ್ ಮಾಡಿಲ್ಲ ಎಲೆಕ್ಷನ್ನಲ್ಲಿ ಕಳೆದ ಬಾರಿ ಸೋತ ಬಳಿಕ ಏನು? ನಿಜ ನಿಜ. ಏಕೆಂದರೆ ಈಗ ಸ್ಥಳೀಯವಾಗಿ ಪಾರ್ಲಿಮೆಂಟ್ ಕೇಳ್ತಾರೆ ನನ್ನೊಬ್ಬನೇ. ಈಗಾಗಲೇಕ್ಕೆ ಹಾಕಿದ್ರೆ ಸ್ಥಳೀಯವಾಗಿ ಕ್ಯಾಂಡಿಡೇಟ್ ನನ್ನೊಬ್ಬನೇ ಇರೋದು. ಮೊದಲಿಯವ್ರು ಕೂಡ ನಾವು ಹಿಂದೆ ಎಲ್ಲ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಮತ್ತು ಅವಕಾಶ ಇದ್ದಾಗ ನಮ್ಮ ಕೊಡಿ ಅಂಥೇಳಿ ಸ್ವಲ್ಪ ಅವ್ರಿಗೆ ಮಂದಟ್ಟಾಗಲಿ ಅಂತೇಳಿ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದು ನಿಜ. ಅವರು ಕೂಡ ಕರೆದು ಮಾತಾಡಿದ್ರು, ನನಗೆ ಮಾತಾಡಿ ಹೇಳಿದ್ದಾರೆ, ನೋಡೋಣ ಯಾವ ಥರ ಈಕ್ವೇಷನ್ಸ್ ಬರುತ್ತೆ, ಮತ್ತು ಆ ಕಡೆ ಯಾವ ಥರ ಕ್ಯಾಂಡಿಡೇಟ್ಸ್ ಆಗ್ತಾರೆ ಅನ್ನೋದೆಲ್ಲ ನೋಡಿಕೊಂಡು ಏನು ಅವಕಾಶ ಇದೆ ನೋಡೋಣ ಅಂಥೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಂ, ಖರ್ಗೆ ಸಾಹೇಬನ್ನು ಭೇಟಿ ಮಾಡಿದ್ದೆ. ನೋಡೋಣ ಇನ್ನೊಂದು ಸಲ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋಗಿ ಬರಲಿ, ಆಮೇಲೆ ಅಂತಿಮವಾಗಿ ನಾವು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಮಾನ್ಯ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ವಿ. ಆಯಿತು. ಮತ್ತು ಬೆಳಿಗ್ಗೆ ತಾನೇ ಇದಕ್ಕೆ ಮೊದಲು ಡಿ ಕೆ ಶಿವಕುಮಾರ್ ಕೂಡ ಒಂದು ಭೇಟಿ ಮಾಡಿ ಅವ್ರಿಗೂ ಭೇಟಿ ಮಾಡಿದ್ವಿ. ಎಲ್ಲ ವಿಚಾರ ತಿಳಿಸಿದ್ದೀವಿ. ಮತ್ತು ಈಗಾಗಲೇ ನನಗೆ ಮಾಹಿತಿ ದೊರಕಿದ ಪ್ರಕಾರ ಯಾವುದು ಕ್ಲಾರಿಟಿ ಇದೆ, ಸಿಂಗಲ್ ನೇಮ್ ಒಂದು 8-9 ಕ್ಲಿಯರ್ ಮಾಡ್ತೀವಿ ಅಂಥೇಳಿ ಸುದ್ದಿ ಇದೆ. ಮತ್ತು 2-3 ಬಂದಿರೋವಂಥ ಕಾನ್ಸ್ಟಿಟ್ಯೂನ್ಸಿಗಳು ಮತ್ತೊಂದು ಸಲ ಎಕ್ಸಸೈಸ್ ಮಾಡಿ, ಮತ್ತೊಂದು ಸಲ ಸ್ಕ್ರೀನಿಂಗ್ ಕಮಿಟಿ ಮಾಡಿ ಅದನ್ನು ನಿರ್ಧಾರಕ್ಕೆ ಬನ್ನಿ ಅಂಥೇಳಿ ರಾಜ್ಯದ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂಥೇಳಿ ವರದಿ ಸಿಕ್ಕಿದೆ. ಹಾಗಾಗಿ ಬಹುಶಃ ಸೋಮವಾರ ಮತ್ತೊಂದು ಸಲ ಸ್ಕ್ರೀನಿಂಗ್ ಕಮಿಟಿ ಬೆಂಗಳೂರಲ್ಲೇ ಮಾಡ್ಬೋದು ಅಂಥೇಳಿ ಸುದ್ದಿ ಇದೆ. ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ನೀವು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರೆ ಅಂದರೆ ನಮ್ಮನ್ನು ಕನ್ಸಿಡರ್ ಮಾಡಿಲ್ಲ ಎಲೆಕ್ಷನ್ನಲ್ಲಿ ಕಳೆದ ಬಾರಿ ಸೋತ ಬಳಿಕ ಏನು? ನಿಜ ನಿಜ. ಏಕೆಂದರೆ ಈಗ ಸ್ಥಳೀಯವಾಗಿ ಪಾರ್ಲಿಮೆಂಟ್ ಕೇಳ್ತಾರೆ ನನ್ನೊಬ್ಬನೇ. ಈಗಾಗಲೇಕ್ಕೆ ಹಾಕಿದ್ರೆ ಸ್ಥಳೀಯವಾಗಿ ಕ್ಯಾಂಡಿಡೇಟ್ ನನ್ನೊಬ್ಬನೇ ಇರೋದು. ಮೊದಲಿಯವ್ರು ಕೂಡ ನಾವು ಹಿಂದೆ ಎಲ್ಲ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಮತ್ತು ಅವಕಾಶ ಇದ್ದಾಗ ನಮ್ಮ ಕೊಡಿ ಅಂಥೇಳಿ ಸ್ವಲ್ಪ ಅವ್ರಿಗೆ ಮಂದಟ್ಟಾಗಲಿ ಅಂಥೇಳಿ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದು ನಿಜ. ಅವರು ಕೂಡ ಕರೆದು ಮಾತಾಡಿದ್ರು, ನನಗೆ ಮಾತಾಡಿ ಹೇಳಿದ್ದಾರೆ, ನೋಡೋಣ ಯಾವ ಥರ ಈಕ್ವೇಷನ್ಸ್ ಬರುತ್ತೆ, ಮತ್ತು ಆ ಕಡೆ ಯಾವ ಥರ ಕ್ಯಾಂಡಿಡೇಟ್ಸ್ ಆಗ್ತಾರೆ ಅನ್ನೋದೆಲ್ಲ ನೋಡಿಕೊಂಡು ಏನು ಅವಕಾಶ ಇದೆ ನೋಡೋಣ ಅಂಥೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಂ, ಖರ್ಗೆ ಸಾಹೇಬನ್ನು ಭೇಟಿ ಮಾಡಿದ್ದೆ. ನೋಡೋಣ ಇನ್ನೊಂದು ಸಲ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋಗಿ ಬರಲಿ, ಆಮೇಲೆ ಅಂತಿಮವಾಗಿ ನಾವು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.